ಅದಕ್ಕೆ ನಾವೇನು ಸೂಕ್ತವಾದ ವ್ಯವಸ್ಥೆ ಮಾಡಬೇಕು ಅದನ್ನು ನಾವು ಮಾಡಿ. ಅದಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ. ಆ ಹುಡುಗಿ ನಮ್ಮ ಕೃಷ್ಣನ್ನೇ ನಂಬಿಕೊಂಡಿರಬೇಕಾದ್ರೆ ಈ ಮನೆಗೆ ಬಂದು ಅದು ಸೇರಬೇಕು, ಈ ಮನೆ ಸೊಸೆ ಆಗಬೇಕು. ನೀವು ಹೇಳ್ತಾ ಇರೋದು ಹೌದು ಜಾನಕಿ. ನಂಬಿಕೆ, ಮಾತು, ಪ್ರೀತಿ ಇವೆಲ್ಲ ದೇವರು ಅನ್ನೋ ರೂಪ ಇದ್ದಾವೆ. ಆಡದ ಮಾತು ಪ್ರಾಣಕ್ಕಿಂತನೂ ಹೆಚ್ಚು ತೂಕವಾಗಿರುತ್ತೆ. ಇದುವರೆಗೂ ಕೊಟ್ಟ ಮಾತಂತೆ ನಡ್ಕೊಂಡು ಬಂದ ಒಂದು ನಾಲ್ಕು, ಅದೇ ರೀತಿ ನನ್ನ ಮಕ್ಕಳು ನಡೀನಿ ಅಂತ ನನಗೆ ಆಸೆ. ಆದರೆ ಈಗೇನು, ತಂದೆಯಾಗಿ ನಾನು ಆ ಹೆಣ್ಣು ಮಗು ಮನೆಗೆ ಹೋಗಿ ಅವರ ತಂದೆ ತಾಯಿ ಹತ್ರ ಹೆಣ್ಣನ್ನು ಕೇಳಬೇಕಾ? ಅಥವಾ ನೀವುಗಳೇ ಹೋಗಿ ಆ ಹುಡುಗಿ ಹತ್ರ ಅವ್ರ ತಂದೆ ತಾಯಿ ಹತ್ರ ಮಾತಾಡಿಕೊಂಡು ಕರ್ಕೊಂಡು ಬರ್ತೀರ? ಇನ್ನೊಂದು ವಿಷಯ, ಕೃಷ್ಣ ನಿಮ್ಮ ರೀತಿ ಸಂಪ್ರದಾಯವಾಗಿ ಸಂಸ್ಕಾರ ಎಲ್ಲ ಇಟ್ಟುಕೊಂಡು ಬೆಳೆದವನಲ್ಲಪ್ಪ. ಅವನು ಎಲ್ಲೋ ಇದ್ದು ಏನೇ ಆಗಿದ್ರು ಕೂಡ ನಮ್ಮ ರಕ್ತ ಅವನ ಮೈಯಲ್ಲಿ ಹರಿಯುತ್ತಿರೋದ್ರಿಂದ ಆ ಸಂಸ್ಕಾರ ಅನ್ನೋದು ಅವನಲ್ಲಿ ಒಂಚೂರದು ಇದ್ದೇ ಇದೆ. ಹಾಗಾಗಿ ತನ್ನಿಂದ ಎಲ್ಲಿ ಆ ಹುಡುಗಿಗೆ ಅಪಾಯ ಒದಗುತ್ತೋ ಅಂತ ಆ ಹುಡುಗಿನೇ ಇವತ್ತಿನ ದಿವಸ ದೂರ ಮಾಡಿದ್ದಾರೆ. ಹಾಗಿದ್ದು ಇನ್ನೂ ಆ ಹುಡುಗಿ ನಮ್ಮ ಕೃಷ್ಣನ ಇಷ್ಟಪಡ್ತಿದ್ದಾಳೆ ಅಂತಂದ್ರೆ ಅವರಿಬ್ಬರನ್ನ ನಾವು ಬಂದು ಮಾಡಬೇಕು ಅಲ್ವಾ ರಾಮಾಚಾರಿ? ಹೌದಪ್ಪ, ನೀವು ಹೇಳೋದು ನಿಜ. ಹಾಗಿದ್ಮೇಲೆ ಯಾಕೆ ತಡ ಮಾಡ್ತೀರಾ? ಹೋಗಿ ಆ ಹುಡುಗಿನ ಕರ್ಕೊಂಡು ಬನ್ನಿ. ಇಷ್ಟು ದಿವಸ ನೋವು ಸಂಕಟನೇ ಮನಸ್ಸಲ್ಲಿಟ್ಕೊಂಡು ಒದ್ದಾಡ್ತಿದ್ದ ನಮ್ಮ ಕೃಷ್ಣನಿಗೆ ಒಂದು ಉಪಶಮನ ಸಿಕ್ಕುತ್ತೆ. ಅವನು ಇಷ್ಟಪಟ್ಟಿದ್ದು ಸಿಕ್ಕದಂಗೆ ಆಗುತ್ತೆ. ರುಕ್ಕು, ಯಾಕೆ ರುಕ್ಕು? ಹಬ್ಬದಾಗೂ ನೀ ಇಷ್ಟು ಬೇಸರದಾಗ ಕುಂತೀಯಲ್ಲ. ನಾನು ಯಾವಾಗ್ಲೂ ಹೇಳೋದು ಒಂದೇ ಮಾತು ಪರಕ್. ನನಗೆ ಬೇಜಾರಾದಾಗ, ಸಂಟ ಆದಾಗ ನನ್ ತಗೊಂಡು ಹೇಳಕ್ಕೆ ನನಗ್ ನಂಬ ಇಲ್ಲ. ನನ್ ಪ್ರೀತಿಸೋರು ಯಾರು ನನ್ನ ಹತ್ರ ಓಡ್ ಬರಲ್ಲ, ಆದ್ರೆ ಕಣ್ಣೀರ್ ಓಡ್ ಬರುತ್ತೆ. ನನ್ ಪ್ರೀತಿಯಿಂದ ನೋಡ್ಕೊಳ್ಳೋದು ಈ ಕಣ್ಣೀರೇ ಅಂದಾಗ ಕಣ್ಣೀರು ನಿಜ ಅಲ್ವಾ ಪಾರಕ್ಕ? ಅಯ್ಯೋ, ಹಂಗೆಲ್ಲ ಅನ್ಕೋಬೇಡವ. ಒಂದ್ ವಿಷಯ ಹೇಳ್ತೀನಿ ಕೇಳು. ಆ ಹುಲಿಗೆ ಅವನ ಹತ್ರ ನಾನು ಬೇಡ್ಕೊಂಡಿನಿ, ನಿನ್ ಕಣ್ಣೀರು ಆದಷ್ಟ ನಗು ಮುಗಿನಿ, ಸಂತೋಷ ಶುರು ಹಚ್ಚಿನಿ, ನಿನ್ ಬದುಕು ಹಸಿರಾಗ್ಲಿ ಅಂತ ಬೇಡ್ಕೊಂಡಿನಿ. ನಂಬಿದವ್ರನ್ನ ಆ ಹುಲಿಗೆ ಅವ್ವ ಯಾವತ್ತು ಕೈ ಬಿಡಂಗಿಲ್ಲವ. ಅಕ್ಕಿ ಆಶೀರ್ವಾದ ಮಾಡಿ, ಕಣ್ಣೀರು ಒರೆಸಿ, ನಿನ್ ಸಂತ ದೂರ ಮಾಡ್ಲಿಕ್ಕೆ ನಿಮ್ಮ ಅವನ್ಗತ್ಲಿ ಪ್ರೀತಿ ಮಾಡೋರ್ನ ಒಬ್ರಿಲ್ಲ ಒಬ್ರನ್ನ ಅಕ್ಕಿ ಕಳ್ಸೆ ಕಳಿಸ್ತಾಳ. ಹುಲಿಗೆ ಅವ್ವ ಆಶೀರ್ವಾದ ಮಾಡಿ ಯಾರನ್ನಾರ ಕಳ್ಸೆ ಕಳಿಸ್ತಾಳ. ನೀ ಬೇಸರ ಮಾಡ್ಕೋಬೇಡವ್ವ, ನಾ ಖರೆ ಹೇಳಿಕತ್ತೀನಿ. ಅದಕ್ಕೆ ಒಂದ್ ನಿಮಿಷ ಇದೇ ತಾನೆ ರುಕ್ಮಿಣಿ ಇರೋ ಅಣ್ಣಾಜಿ ಮನೆ? ಹೌದು. ಮನೆ ಕಡೆ ನೋಡ್ತಾ ಇದ್ರೆ ಇವತ್ತಿರೋ ನಮ್ಮ ಡ್ರೆಸ್ ನಾಳೆಗೆ ಇರಲ್ಲ ಅನ್ನಿಸ್ತಾ ಇದೆ. ಏನಾಯ್ತು ಮುರಾರಿ? ಅಲ್ಲಿ ನೋಡಿ, ಅದ್ಗೆ ಒಂದು ಮನೆನ ಇಷ್ಟು ಜನ ಕಾವಲು ಕಾಯ್ತಾ ಇದಾರೆ ಅಂದ್ರೆ ಅಲ್ಲಿರೋರು ರಾಕ್ಷಸರು ಅನ್ಸುತ್ತೆ. ನನಗಂತೂ ತುಂಬಾ ಭಯ ಆಗ್ತಾ ಇದೆ ಮುರಾರಿ. ಹನುಮ ಲಂಕೆಗೆ ಹೋದಾಗ ರಾಕ್ಷಸರು ಹೀಗೆ ಗಸ್ತು ತಿರುಗ್ತಿದ್ರು ತಾನೆ, ಆದ್ರೆ ನಮ್ ಹನುಮ ಸೀತೆನ್ ಭೇಟಿ ಮಾಡ್ದ. ರಾಮ ಕೊಟ್ಟ ಮುದ್ರೆ ಉಂಗ್ರನ ಸೀತೆ ಕೊಟ್ಟ, ಲಂಕೆಗೆ ಬೆಂಕಿ ಹಚ್ಚದ ಅಲ್ವಾ? ಅಷ್ಟೇ ಅಲ್ಲ ಮುರಾರಿ, ಲಕ್ಷ್ಮಣ ಸಾಯೋ ಪರಿಸ್ಥಿತಿಲಿದ್ದಾಗ ಸಂಜೀವಿನಿ ಪರ್ವತ ತರೋದಿಕ್ಕೆ ಲಂಕೆಯಿಂದ ಹಾರ್ಲಿಲ್ವಾ?
ರಾಮ ರಾವಣನ್ ಸಾಯಿಸಿರ್ಬೋದು, ಆದ್ರೆ ರಾಮನ್ ಜೊತೆ ನಿಂತವನು ಹನುಮ. ರಾಮಾಯಣ ಅನ್ನೋದು ಒಂದ್ ಹೂವಿನ ಗೊಂಚಲು, ಅದರಲ್ಲಿ ರಾಮ ಸೀತೆ ಇವರೆಲ್ಲ ಅದ್ರಲ್ಲಿ ಹೂಗಳಾದ್ರೆ ಅದ್ರಲ್ಲಿ ಇರೋರ್ನೆಲ್ಲ ಜೋಡಿಸಿರೋ ಒಂದು ಶಕ್ತಿ ಇದೆಯಲ್ಲ, ಅದು ಹನುಮ. ನಿನ್ ಜೊತೆ ನಾನ್ ಬಂದಿದ್ದೀನಿ ಅಂದ್ರೆ ಅದಕ್ ನನಗೆ ಎಷ್ಟು ಧೈರ್ಯ ಮುಖ್ಯನೋ ಅದಕ್ಕಿಂತ ಜಾಸ್ತಿ ನೀನ್ ನನ್ ಜೊತೆಗಿದ್ಯಾ ಅನ್ನೋ ಧೈರ್ಯ ಇದೆಯಲ್ಲ, ಅದು ತುಂಬಾ ಮುಖ್ಯವಾದ ಕಾರಣ ಆಗತ್ತೆ ಮುರಾರಿ. ನಡೀರಿ ಅದಕ್ಕೆ, ಅದೇನಾಗುತ್ತೆ ಆಗ್ಲಿ, ನೋಡೇ ಬಿಡೋಣ. ಒಂದ್ ನಿಮಿಷ ಇರ್ಲೆ, ಏನಿಂದ್ರಿ, ಎದಕ್ಕೆ ಬಂದಿರಿ, ಇಲ್ಲಿ ಏನ್ ಕೆಲಸ ನಿಮ್ಗೆ? ಸರ್, ನಾವು ಸಿಟಿಯಿಂದ ಬಂದಿದ್ದೀವಿ. ಹಾ, ಬ್ಯಾಟಿಯಿಂದ ಹಿಂಗ್ ಬರ್ತಾರೆ ಅಂತ ಗೊತ್ತಿತ್ತು, ಆದ್ರೆ ನಾವು ಅವ್ರನ್ನ ಭೇಟಿ ಆಗೋದಕ್ ನಿಂತಿಲ್ಲ, ಬ್ಯಾಟಿ ಆಡೋದಕ್ ನಿಂತಿದ್ದೀವಿ. ಅದ್ಗೆ ಇವತ್ತು ದೀಪಾವಳಿ ಬೇರೆ, ಇವರೆಲ್ಲ ಸೇರಿ ನನ್ನ ರಾಕೆಟ್ಲಿ ಮೇಲ್ ಕಲಿಸ್ಬಿಡ್ತಾರ ಅಷ್ಟೇ. ನೆನ್ಕೊಂಬರೀ, ಹೋಗು ರಾಮಾಜ, ನಿನ್ನ ಮೇಲೆ ನನಗೆ ಪೂರ್ಣ ವಿಶ್ವಾಸ ಇದೆ. ಏನೇ ಸಮಸ್ಯೆ ಬಂದರೂ ಅದನ್ನ ಎದುರಿಸಿ ಆ ಹುಡುಗಿನ ಮನೆ ಕರ್ಕೊಂಡ್ ಬಾ. ನಮ್ ಕೃಷ್ಣ ಇಷ್ಟಪಟ್ಟ ಹುಡುಗಿ ನಮ್ ಮನೆ ಸೊಸೆ ಆಗ್ಬೇಕಪ್ಪ. ಅವಳು ಚಾರು ತರ ಈ ಮನೆಯನ್ನ ಬೆಳಗ್ಬೇಕು. ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಪೂಜಿಸಲ್ಪಡ್ತಾರೆ. ಹಾಗಾಗಿ ಆ ಹೆಣ್ಣುಮಗು ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಂಡು ಅಲ್ಲಿ ನೊಂದುಕೊಂಡು ಕಣ್ಣೀರು ಹಾಕೋದು ಖಂಡಿತವಾಗ್ಲೂ ಸರಿ ಇಲ್ಲ. ಅದರಿಂದ ನಮಗೆ ಯಾವುದೂ ಒಳಿತಾಗಲ್ಲ. ಆದಷ್ಟು ಬೇಗ ಹೋಗಿ ಆ ಹೆಣ್ಣು ಮಗುನ ಕರ್ಕೊಂಡು ಬನ್ನಿ. ಈ ಮನೆ ಬೆಳಗ್ಬೇಕಾಗಿರೋ ಸೊಸೆ ಯಾವುದೋ ವಿಷಯಕ್ಕೆ ಕಣ್ಣೀರು ಹಾಕೋದು ಬೇಡಪ್ಪ. ಏನು ಯೋಚನೆ ಮಾಡ್ತಿದ್ಯಾ ರಾಮಾಚಾರಿ? ಅದು ನಿನ್ನ ಮನಸ್ಸಲ್ಲಿ ಯಾವುದೇ ತರಹ ಆತಂಕನೂ ಇರಕೂಡುದು. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಏನೇ ಸಮಸ್ಯೆ ಬಂದರೂ ಅದನ್ನ ನೀ ಎದುರಿಸ್ಬೇಕು, ಭಗವಂತನೇ ನಿನ್ ಸಹಾಯಕ್ಕೆ ನಿಲ್ತಾ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನ್ ನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾತ್ತಾಯ ಸಂಭವಾಮಿ ಯುಗೇ ಯುಗೇ. ಶಾಸ್ತ್ರ ಪಾಲನೆ ನಾನು ನಿನಗೆ ಹೇಳಿಕೊಟ್ಟಿದೆ, ಶಸ್ತ್ರ ಪ್ರಯೋಗ ಹೇಗೆ ಮಾಡಬೇಕು ಅಂತ ನಿನಗೆ ಗೊತ್ತಿದೆ. ಧರ್ಮ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ಉಳಿಸೋದಕ್ಕೆ ಶಾಸ್ತ್ರಾಭ್ಯಾಸ ಎಷ್ಟು ಮುಖ್ಯನೋ ಹಾಗೆ ಆ ಧರ್ಮವನ್ನು ಉಳಿಸೋದಕ್ಕೆ ಶಸ್ತ್ರಾಭ್ಯಾಸ ಬಹಳಷ್ಟು ಮುಖ್ಯವಾಗಿರುತ್ತೆ. ಎಂಥ ದುಷ್ಟಶಕ್ತಿಗಳ ಮಧ್ಯೆ ಇದ್ರೂ ಕೂಡ ಆ ಶಕ್ತಿಗಳನ್ನೆಲ್ಲ ಭೇದಿಸಿ ನೀನು ಆ ಹುಡುಗಿಗೆ ರಕ್ಷಣೆ ಕೊಟ್ಕೊಂಡು ಇಲ್ಲಿ ಕರ್ಕೊಂಡ್ ಬಾ. ಆಗ ನಿನಗೆ ಸ್ವರ್ಗ ಪ್ರಾಪ್ತಿಯಾಗತ್ತೆ. ಅಪ್ಪ, ನಿಮ್ಮ ಈ ಒಂದು ಮಾತುಗೋಸ್ಕರ ಕಾಯ್ತಾ ಇದ್ದೆಪ್ಪ. ಹೋಗಿ ಬರ್ತೀನಿ, ಕರ್ಕೊಂಡು ಬರ್ತೀನಿ. ನಮ್ಮ ಸನಾತನ ಧರ್ಮದ ಪ್ರಕಾರ ಹೆಣ್ಣನ್ನ ಆದಿಶಕ್ತಿಗೆ ಹೋಲಿಸ್ತಾರೆ. ನೀನೀಗಾಗ್ಲೇ ವಿಜಯಲಕ್ಷ್ಮಿ ಆಗಿರೋ ಚಾರನ್ನ ಸಂಗಾತಿಯಾಗಿ ಪಡೆದಿದ್ಯ. ಆ ಶಕ್ತಿನೂ ನಿನ್ನ ಜೊತೆ ಸೇರ್ತು ಅಂದ್ರೆ ನಿಮಗೆ ಸೋಲು ಅನ್ನೋದೇ ಇರಲ್ಲ. ಎಂತ ದುಷ್ಟ ಶಕ್ತಿಗಳು ಬಂದರೂ ಅವರ ಎದುರಿಗೆ ಮೇರು ಪರ್ವತವಾಗಿ ನಿಂತ್ಕೋತೀರ. ನೀನು ಹೋಗುವಾಗ ನಿನ್ನ ತಾಯಿನೂ ಕರ್ಕೊಂಡು ಹೋಗು. ಯಾಕೆ ಅಂದ್ರೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನೀನು ನಿನ್ನ ಮನಸ್ಸಿನ ಸಮತೋಲನ ಕಳ್ಕೊಂಡು ಉದ್ರೇಕ ಏನಾದ್ರು ಆಯ್ತು ಅಂತಂದ್ರೆ ಆಗ ನಿನ್ನ ತಾಯಿಯ ತಾಳ್ಮೆ ಒಳ್ಳೆ ಮಾರ್ಗದರ್ಶನ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಜಾಸ್ತಿ ಸಲಿಗೆ ಕೊಟ್ರ ಹಿಂಗಾಗದು. ಏಯ್,
ಸುಮ್ಮನೆ ನಿಂದ್ರ, ಇನ್ನೆಷ್ಟು ದಿನ ಐತಿ? ಲಗ್ನ ಆದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ಲ. ಪಾರ್ವತಿ, ನೀ ಹೋಗಿ ಆಕೆನ ಕರ್ಕೊಂಡ್ ಬಾ. ಅಯ್ಯಯ್ಯೋ, ಜ್ವರ ಬಂದಿದ್ಯಾ? ಹೌದ್ರಿ ಅಕ್ಕಾರ. ಹಾಗಾದ್ರೆ ನನಗ್ ಬೇಗ ತೋರಿಸಿ ಅವ್ರನ್ನ ನೋಡಿ ಸರ್. ಎಸ್ಪೆಷಲಿ ಈ ಊರಲ್ಲಿ ಈ ತರ ಜ್ವರ ಸ್ಪ್ರೆಡ್ ಆಗ್ತಿದೆ, ಹಾಗಾಗಿ ಅವ್ರಿಗೆ ಜ್ವರ ಇತ್ತು ಅಂದ್ರೆ ಸರಿಯಾಗಿ ಪರೀಕ್ಷೆ ಮಾಡದೆ ಹೊರಗೆ ಎಲ್ಲೂ ಬಿಡ್ಬೇಡಿ. ಅವರಿಂದ ಸ್ವಲ್ಪ ದೂರ ಇರಿ, ಡಿಸ್ಟೆನ್ಸ್ ಮೈಂಟೈನ್ ಮಾಡಿ, ಸ್ಪ್ರೆಡ್ ಆಗ್ಬಿಡುತ್ತೆ. ನಿನ್ ಮಾತ್ ಕೇಳಾಕತ್ರೆ ಒಬ್ಬೇನೋ ದೊಡ್ಡ ರೋಗ ಬಂದತಿ ಅಂತ ಅನ್ಸಾಕತ್ತತಿ. ಹಂಗ್ ಮಾತಾಡ್ತೀಯಲ್ಲ ಯವ್ವ. ಮೇಡಮ್, ಯಾವ ಕಾಯಿಲೆನೂ ದೊಡ್ಡದಲ್ಲ. ನಾವು ಆ ಕಾಯಿಲೆ ಬಂದಾಗ ಅದಕ್ಕೆ ಪರಿಹಾರ ಕಂಡ್ಕೊಳ್ದೆ ಇದ್ರೆ ಸಣ್ಣ ಕಾಯಿಲೆನೂ ದೊಡ್ಡ ಕಾಯಿಲೆ ಆಗ್ಬಿಡುತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡೋದ್ ಬೇಡ ಅಂತ ಹೇಳ್ದೆ. ಎಲ್ಲಿದ್ದಾರೆ ಅವರು ತೋರ್ಸಿ. ಏ ಪಾರ್ವತಿ, ಈಕಿಗ ಆಕಿ ಕೊಲೆ ತೋರ್ಸ. ದೇವ್ರ, ಆಕಿ ಎಂತ ರೋಗ ಬಂದೈತೆ ಏನ, ಯಾವ್ದೋ ಒಂದ್ ಆಕಿ ಕರ್ಮ ಅದು ನಮಗ್ ಅಂದ್ಕೊಳ್ದಿದ್ರು ಅಷ್ಟೇ ಸಾಕ. ಬರ್ರಿ ಅಕ್ಕಾರ, ಒಂದ್ ನಿಮಿಷ ನಿಲ್ಲು. ಅಲ್ಲಿ ಮುಸುಕ್ ತೆಗಿ. ಸರಿ ಹೋಗ. ಓಹೋ, ನೀ ಪೂಜೆ ಮಾಡಕ್ ಬಂದವನಾ? ಮತ್ತ ಆಗ್ಲೇ ಡಾಕ್ಟರ್ ಕೆಲ್ಸ ಅಂತ ಏನೋ ಮಾತಾಡಕತ್ತಿದ್ದಿ. ಲೇ, ಫೋನ್ ಆಗ ಇನ್ನೇನ ಮಾತಾಡಕತ್ತಿದಲ್ಲ. ಅದೇ ಸಾರ್, ನಾನು ಇವನು ಕ್ಲೋಸ್ ಫ್ರೆಂಡ್ಸ್, ಆಗಾಗ ಪೂಜೆ ಮಾಡಕ್ ಹೋಗ್ತಾ ಇರ್ತೀವಿ, ಅದ್ರ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ, ಇನ್ನೇನಿಲ್ಲ. ಮತ್ ಹಂಗಂದ್ರ ಅವ್ನ ಕೂಟ ಸತ್ಯ ಹೇಳ್ಬೇಕು ತಾನೆ. ಸಾರ್, ಅವನೊಂಥರ ಹಿಂಸೆ, ಸಾಲ ಅಂತ ದುಡ್ಡೋಳ ಅಭ್ಯಾಸ. ಅವನ್ಗೇನಾರು ದುಡ್ಡು ಕೊಟ್ರೆ ವಾಪಸ್ ಕೊಡೋದಿಲ್ಲ ಸರ್. ಅದಕ್ಕೆ ಈಚೆ ಬಂದಿರೋ ವಿಷಯ ಅವನ್ಗೆ ಹೇಳೇ ಇಲ್ಲ. ಸಾರ್, ನಿಮ್ಗೂ ಈ ತರ ಎಲ್ಲ ಮಾಡ್ತಾರೆ ಸರ್? ಸಾಲ ತಗೊಂಡು ವಾಪಸ್ ಕೊಡದೆ ಹಾಗೆ ಹೋಗ್ತಾರೆ ಸರ್? ಸಾರ್, ಹಂಗ್ ಮಾಡೋದ್ ತಪ್ಪಲ್ವ ಸರ್? ಉಸ್ರೆ ಬಾಯಿ, ಅದೆಷ್ಟು ಕವ ಕವ ಅನ್ನಕತಿ. ತಲಿ ತಿನ್ನಕ್ ಹೋಗ್ಬೇಡ ನಂದು. ಇವ ವಿಚಿತ್ರವಾಗಿ ಆಡಕತ್ತಾನ, ಸ್ವಲ್ಪ ಜ್ವಾಕೆಯಿಂದ ನೋಡ್ಕೊಳ್ಳಿ. ಬಿಡಲೆ ಬಿಡ ಕುಂದ್ರು. ಆಯ್ತಣ್ಣ, ಕುಂದ್ರ ಆಯ್ತು. ತರಲೆ ಮಾಡ್ದೆ ತಲೆ ಉಳಿದ್ ತೋಡೋ. ಬರ್ರಿ ಅಕ್ಕರ. ಅಕ್ಕಾರ, ನೀವು ಯಾವ ಕಡೆಯವ್ರಿ? ಬೆಂಗಳೂರು. ಅಕ್ಕಾರ, ನಾ ಮುಂಜಾನೆ ರುಕ್ಕಮ್ಮನ ಜೊತೆ ಮಾತಾಡ್ಲಿಕ್ಕತ್ತಿದ್ದೆ ರೀ. ನಿನ್ನ ಕಾಪಾಡ್ಲಿಕ್ಕೆ ಆ ಹುಲಿಗೆಮ್ಮ ಯಾರನ್ನಾರ ಕಳಸೆ ಕಳಿಸ್ತಾ ಅಂತ ಹೇಳಿಕತ್ತಿದ್ದೆ. ಅಷ್ಟು ಮಾತಾಡಿದ್ರೊಳಗ ನೀವ ಬಂದ್ಬಿಟ್ರಿ ಅವ್ವ. ನೀವ್ಯಾಕೆ ಇದನ್ನೆಲ್ಲ ನನಗ್ ಹೇಳ್ತಿದ್ದೀರಾ? ಅಕ್ಕಾರ, ಅವ್ರು ಈ ಮನಿ ಒಳಗ ಬಹಳ ಕಷ್ಟದೊಳಗದಾರ್ರಿ. ನೀವ್ ಹೆಂಗಾರ ಮಾಡಿ ಅಕ್ಕಿನ ಈ ಮನೆಯಿಂದ ಹೊರಗ್ ಕರ್ಕೊಂಡು ಹೋಗ್ಬಿಡ್ರಿ. ಅದಕ್ಕ ಬೇಷ್ ಇಲ್ಲ ಅಂತಿಕೊಂಡು ನಾ ಸುಳ್ಳು ಹೇಳಿದೆ ರೀ. ನಿಮ್ ಕೈ ಮುಗಿತೀನ್ರಿ ಅಕ್ಕಾರ, ಅವ್ರನ್ನ ಹೆಂಗಾರ ಮಾಡಿ ಹೊರಗ್ ಕರ್ಕೊಂಡು ಹೋಗ್ಬಿಡ್ರಿ. ಅಂದ್ರೆ ಈ ಮನೇಲಿ ರುಕ್ಕು ಪರ ಮಿಡಿಯೋ ಒಂದ್ ಜೀವ ಇದೆ ಅಂತಾಯ್ತು. ಯೋಚನೆ ಮಾಡ್ಬೇಡಿ, ಏನ್ ಒಳ್ಳೇದಾಗ್ಬೇಕು ಅದಾಗೆ ಆಗತ್ತೆ. ಅವ್ರೆಲ್ಲಿದ್ದಾರೆ? ಬರ್ರಿ ಅಕ್ಕ. ಪ್ಯಾಟಿಯಿಂದ ನಿನ್ ನೋಡು ಸಲುವಾಗಿ ಯಾರೋ ಬಂದಾರವ ಅಲ್ಲಿ ನೋಡು. ರುಕ್ಕವ್ವ, ನಾ ಇವ್ರ ಜೊತೆ ಮಾತಾಡಿನಿ, ಇವ್ರ ಹೆಂಗಾರ ಮಾಡಿ ಜ್ವರ ಬಂದೈತಿ ಅಂತ ಅವ್ರಿಗೆ ಹೇಳ್ತಾರ. ದವಾಖಾನಿಗೆ ಹೋಗು ನೆಪ ಮಾಡಿ
ಅವ್ರ ಜೊತೆ ನೀ ಹೋಗಿ ಹೆಂಗಾರ ತಪ್ಪಿಸ್ಕೊಂಡ್ ಬಿಡವ. ನಾನ್ ಬಂದಿರೋದು ಕೂಡ ಈ ರುಕ್ಮಿಣಿನ ಕರ್ಕೊಂಡ್ ಹೋಗೋದಕ್ಕೆ. ಅಲ್ಲವ, ಈಕಿನ ಹೆಸರು ರುಕ್ಮಿಣಿ ಅಂತ ನಿಂಗ್ ಹೆಂಗ್ ಗೊತ್ತು? ನನ್ಗೆ ಈ ರುಕ್ಮಿಣಿ ಗೊತ್ತು. ನೀನು ನೀನವತ್ ನನ್ನ ನೋಡಿದ್ ನಿಜ, ಆದ್ರೆ ನನ್ ಜೊತೆ ಇದ್ದಿದ್ದು ನೀನ್ ಪ್ರೀತಿಸಿದ ಕೃಷ್ಣ ಅಲ್ಲ. ಏನ್ ಹೇಳ್ತಿದ್ದೀರ, ಇದನ್ನ ನಾನು ನಂಬೇಕಾ? ಇದ್ದಕ್ಕಿದ್ದಾಗೆ ಸತ್ಯ ಹೇಳಿದ್ರೆ ಯಾರು ನಂಬಲ್ಲ. ಒಂದ್ ನಿಮಿಷ ಇರು. ಇವರು ಇವನು ನನ್ನ ಗಂಡ ರಾಮಾಚಾರಿ, ಇವನು ನನ್ನ ಗಂಡನ ತಮ್ಮ ಕೃಷ್ಣ. ನಮ್ಮ ಮನೆ ಮಗ, ಅವನು ಚಿಕ್ಕ ವಯಸ್ಸಲ್ಲೇ ತಪ್ಪಿಸ್ಕೊಂಡಿದ್ದ, ಇವಾಗ ಯಾವುದೋ ತಪ್ಪಿಂದ ವಾಪಸ್ ಮನೆಗೆ ಬಂದಿದ್ದಾನೆ. ಮಗನೇ, ಯಾಕೋ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಈ ಸಮಸ್ಯೆಗಳ ಜೊತೆಗೆ ನಾನ್ ನಿನ್ ಜೊತೆ ಬಂದಿದ್ದಕ್ಕೆ ಜವಾಬ್ದಾರಿ ಜಾಸ್ತಿ ಆಯ್ತು ಅಂತಾನ? ಅಯ್ಯೋ, ಖಂಡಿತ ಹಂಗೆಲ್ಲ ಇಲ್ಲಮ್ಮ. ವಿಷಯ ಏನು ಅಂದ್ರೆ, ಅಲ್ಲಿ ಮೊದಲೇ ಸಮಸ್ಯೆಗಳು ತುಂಬಾ ಜಾಸ್ತಿ ಇದೆ. ಈಗ ನಾವು ಅಲ್ಲಿ ಹೋಗುವಾಗ ಸತ್ಯ ಹೇಳ್ಬಿಟ್ಟು ಹೋಗ್ಬೇಕಾ ಅಥವಾ ಸುಳ್ಳು ಹೇಳ್ಕೊಂಡು ಹೋಗ್ಬೇಕಾ ಒಂದು ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ಬಿಡುವ. ಧರ್ಮಕ್ಕೋಸ್ಕರ ಸುಳ್ಳು ಹೇಳಿದ್ರೆ ತಪ್ಪೇನಿಲ್ಲ ಅಂತ ವೇದಶಾಸ್ತ್ರಗಳೆಲ್ಲ ಹೇಳಿದೆ. ಪಾಂಡವರು ಕುಂತಿ ಎಲ್ಲ ಅಜ್ಞಾತವಾಸ ಮಾಡ್ಬೇಕಾದ್ರೆ ಸುಳ್ಳು ಹೇಳ್ಕೊಂಡಲ್ವ ಓಡಾಡಿದ್ದು. ಎಲ್ಲಾರ ಬದುಕಲ್ಲೂ ಕೆಲವು ಸಂದರ್ಭದಲ್ಲಿ ಸುಳ್ಳು ಹೇಳಲೇಬೇಕಾಗುತ್ತೆ. ನಿನ್ನ ದಾರಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸಿಗೋ ಫಲಿತಾಂಶದ ಬಗ್ಗೆ ಮಾತ್ರ ಯೋಚನೆ ಮಾಡ್ಬೇಕು. ನಿಮ್ಮಪ್ಪ ನನ್ನ ನಿನ್ ಜೊತೆ ಸುಮ್ಮನೆ ಕಳಿಸಿಲ್ಲಪ್ಪ, ಏನೋ ಉದ್ದೇಶ ಇಟ್ಕೊಂಡೇ ಕಳಿಸಿದ್ದಾರೆ. ಅರೆ, ನೀವು ಕೃಷ್ಣನ್ ಪ್ರೀತಿ ಗೊತ್ತಾಯ್ತು, ಅವನ್ ಹುಡುಗಿ ಯಾರು ಅಂತ ಗೊತ್ತಾಯ್ತು. ಅವನಂತೂ ಏನು ಬಾಯಿ ಬಿಡಲ್ಲ, ಆದ್ರೆ ಅವನ್ ಮನ್ಸಲ್ಲಿ ರುಕ್ಮಿಣಿ ಮುಖ ಇದೆ ಅಂತ ತಿಳಿತು. ಅದಕ್ಕೆ ಅವನಿಗೆ ಗೊತ್ತಿಲ್ಲದ ಹಾಗೆ ಇವಳ ಕರ್ಕೊಂಡು ಹೋಗೋಣ ಅಂತ ಬಂದೆ. ಕೃಷ್ಣ ತಪ್ಪು ಮಾಡ್ದನು ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದೆ. ನನ್ ಕೃಷ್ಣ ತುಂಬಾ ಒಳ್ಳೆಯವನು ಅಲ್ವಾ ಅಕ್ಕ? ಅಕ್ಕ ಅಂತ ಕರೆದ್ಬಿಟ್ಯ, ಇನ್ನಿನ್ ಸಮಸ್ಯೆ ಎಲ್ಲ ಮುಗಿತು. ನೀನ್ ಹೇಳ್ಬೇಡ, ಕಣ್ಣೀರ್ ಹಾಕ್ಬೇಡ. ನಾನ್ ಬಂದಿದ್ದೀನಿ ಅಂದ್ಮೇಲೆ ಯಾಕೆ ಭಯ?